ಏ ಅಣ, ಏ ಅಣ ವೀರಭದ್ರಣ್ಣ, ಏ ವೀರಭದ್ರಣ್ಣ, ಏನು ಸುಂಕ ಶೆಟ್ರು ಈ ವೀರಭದ್ರನ ಹೊಲದ ಕಡೆ ಬಂದಿರಿ? ಮತ್ಯಾವ ಕುತಂತ್ರದ ಕಾರಸ್ಥಾನ ಹೊತ್ಕೊಂಡು ಬಂದಿರಿ ಅಂದ್ರೆ ಏನೋ ವೀರಭದ್ರಣ್ಣ ನಿನ್ ಮಾತಿನ ಅರ್ಥ? ನಾವ್ ಎಲ್ಲಿ ಕಾಲಿಟ್ರು ಒಂದು ಸುಮಾರು ಕೆಲಸ ಮಾಡಕ್ ಬಂದಿವ್ ಅಂತ ನಿನ್ನ ಅರ್ಥ ಶೆಟ್ರ? ನನ್ನ ಮನಿ ಅಂಗಳದಾಗ ಒಂದು ಕತ್ತಿ ನಿಂತೈತಿ ಅಂದ್ರ ಕೆಲಸ ಇಲ್ದಕ್ಕೆ ನಿಂತೈತಿ ಅಂತ ತಿಳ್ಕೊಂತೀನಿ. ಹಂಗ ನನ್ನ ಬಾಗಲ್ದಾಗ ಒಂದ ನಾಯಿ ಬಂದು ನಿಂತೈತಿ ಅಂದ್ರ ತುತ್ತು ಅನ್ನಕ್ಕಾಗಿ ಬಂದೈತಿ ಅಂತ ಭಾವಿಸ್ತೇನೆ. ಹಂಗ ನನ್ನ ಮನಿ ಒಳಗ ಒಂದು ಬೆಕ್ ಹೊಕ್ಕೈತಿ ಅಂದ್ರ ಇಂದಿಲ್ಲ ನಾಳೆ ನನ್ನ ಮನಿ ಸರ್ವನಾಶ ಮಾಡಕ್ ಬಂದೈತಿ ಅಂತ ಭಾವಿಸ್ತೇನೆ. ನೀನಾಗ್ಲಿ ನಿನ್ನ ಸಾಹುಕಾರ ಆಗ್ಲಿ ನೀ ಎತ್ತಿಲ್ಲದ ಬೆಕ್ಕಿನ ಜಾತಿಗೆ ಸೇರಿದವರು. ನೀನು ಬಂದಿ ಅಂದ್ರ ಆ ನಿನ್ನ ಸಾಹುಕಾರ ಏನಾರ ಒಂದು ಕುತಂತ್ರ ಮಾಡಿ ಕಳಿಸಿರ್ತಾನ. ಮತ್ತೇ ಮಾಡತ್ತೆ, ನಮ್ಮ ನಂಬ್ರಿ, ನಂಬದಿಕ್ಕ ಬೀಳ್ರಿ. ನೀವು ನಂಬದಿರ ನಿಮ್ಮ ತಲೆ ಮೇಲೆ ಕೈ ಹಿಡ್ಕೊಂತ ಹೇಳಕತ್ತಿ ಅಂದ್ರೆ ನಾವಾಗಲಿ ನಮ್ಮ ದನಿಯಾಗಲಿ ನಿನ್ನ ಕಣ್ಣಾಗ ಕಳ್ರು ಸುಳ್ಳರು ಕೆಟ್ಟರು ಸುಮಾರು ಲಪಂಗರು ಅಂತ ನಿನ್ನ ಅರ್ಥ ಮಾತನಾಡ ಅಲ್ಲ ನಾ ಹೇಳ ಅನ್ನ ಬ್ಯಾಡ ನಂಗಿಲ್ಲ ನಮ್ಮ ಧನಿಗೆನ್ನ ಆದ್ರ ನಾ ಅಂತಾವಲ್ಲಪ್ಪ ಚಲೋ ಮನುಷ್ಯ ಒಳ್ಳೆ ಮನುಷ್ಯ ಅದ ನೀನು ಒಂದು ಕೆಲಸ ತಗೊಂಡಿಲ್ಲಿ ಬಂದಂಗೆ ಈಗ ಸುಳ್ಳರ ಮನ್ಯಾಗ ಸೀಲುವತಿ ಆದಕ್ಕೆ ಬಾಳೆ ಮಾಡಕ್ಕಾಗತ್ತ? ಹಂಗ ಒಬ್ಬ ದುಷ್ಟನ ಕೈಯಾಗ ಸಜ್ಜನ ವ್ಯಕ್ತಿ ಕೆಲಸ ಮಾಡಕ್ಕಾಗತ್ತ? ನೀನಾಗ್ಲಿ ನಿನ್ನ ಧ್ವನಿಯಾಗ್ಲಿ ಎಂತ ನಾಯಿಗೆ ಜಾತಿಗೆ ಸೇರಿದವರು ಅಂತ ನನಗೆ ಗೊತ್ತು. ನಿಮ್ಮಂತವ್ರ ಮೇಲೆ ನಾನು ನಂಬಿಕೆ ಮಾಡ್ಬೇಕಾ? ನಂಬಿಕೆ ಮಾಡ್ಬೇಕು ಅಣ್ಣ, ನಂಬಿಕೆ ಮಾಡ್ಬೇಕ. ಆದ್ರೂ ಈಗ ನಮ್ಮ ಧ್ವನಿ ಒಂದು ಕೆಲಸ ಹೇಳಿ ಕಳ್ಸಣ, ಅದನ್ನ ಕೇಳ್ಕೊಂಡು ಹೋಗ್ಬೇಕಂತ ಬಂದೇನೆ. ಹೇಳು ಅಂದ್ರೆ ಹೇಳ್ತೀನಿ, ಇಲ್ಲಿ ಬ್ಯಾಡ ಅಂದ್ರೆ ಬಿಟ್ಟು ಹೋಗ್ತೀನಿ. ಹೇಳ್ರಿ ನಾ ಹೇಳ್ಬೇಕ? ಎದಕ್ ಕಳಿಸಿದ? ನನ್ನ ವಿರುದ್ಧ ಮಾತಾಡುವ ವೀರಭದ್ರನ ಬಾಯಿ ಬಂದ್ ಮಾಡು ಅಂತ ಕಳಿಸಿದ್ನ? ಇಲ್ಲ ನನ್ನ ಮನೆತನಕ್ಕೆ ಬೆಂಕಿ ಹಚ್ಚುವ ಅಂತ ಕಳಿಸಿದ್ನ? ಯಾವ ಉದ್ದೇಶ ಇಟ್ಕೊಂಡು ಕಳಿಸ್ಯಾಣ ಅಂತ ಹೇಳು. ಸರಿಯಾದ ಉದ್ದೇಶ ಇದ್ರ ಸರಿಯಾಗಿ ಉತ್ತರ ಕೊಡ್ತೀನಿ, ಇಲ್ಲ ಅಂದ್ರ ಸರಿಯಾದ ಬಹುಮಾನನ ಕೊಟ್ಟು ಕಳಿಸ್ತೀನಿ. ಇದು ಬುದ್ಧಿವಂತರ ಮಾತೇನಪ್ಪ. ತಮ್ಮ ವೀರಭದ್ರಣ್ಣ, ಈಗ ನಾ ಎದಕ್ ಬಂದಿನಪ್ಪ ಅಂದ್ರ ಬ್ಯಾಡ್ರಿ ಗಪ್ಪರು ಮೊದ್ಲ ಕಳ್ಳಿ ಹಿಡ್ಕೊಂಡು ನಿಂತ ನಮ್ಮ ಅಲ್ಲಿ. ಈಗ ಟೈಮ್ ಆ ಸರಿ ಇಲ್ಲ. ಆಮೇಲೆ ರಾಹುಕಾಲ ಬೇರೆ ಸದ್ದು ಬಂದೈತಪ್ಪ. ರಾಹುಕಾಲ ಸದ್ದು ಬಂದೈತಿ, ರಾಹುಕಾಲ ರಾಹುಕಾಲ ಎದುರಿಗೆ ಬಂದೈತಿ. ಅದಕ್ಕೆ ಈ ವಿಷಯ ನೀನು ಅಲ್ಲೇ ಬಂದು ಮಾತಾಡ್ರೆ ಹೆಂಗ ಕತ್ತಿ ನೀನು? ಅಲ್ರಿ ಶೆಟ್ರ, ಇಲ್ಲಿ ತನಕ ನೀವು ಬಂದಿರಿ, ವಿಷಯ ಹೇಳಿಕಂದ್ರು ನಾನು ಹೆಂಗ್ ಗೊತ್ತೈತಿ? ಹೇಳ್ತೀವಿ ಬಿಡಿ, ಹೇಳಕ್ಕೇನ? ಯಾಕಂದ್ರ ಅಲ್ಲೇ ಸಮಕ್ಷೆ ಹಾಕತ್ತಲ್ಲ ಅಂತ. ಹೌದ್ರ? ಸರಿ, ಯಾಕಂದ್ರ ಹಂಗ ಮಾಡೋಣ್ರಿ. ಯಾರು ಬೇಡ ಅಂತಾರ? ಯಾಕಂದ್ರ ನಿಂದೇನ ಹಾರಾಟ ಚಿಲ್ಲರ ಇದ್ರು ಅಲ್ಲಿ ನಮ್ಮ ಧ್ವನಿ ಮುಂದೆ ಹಾರಾಡದ್ನಿ. ಯಾಕೆ ನಾವು ಒಂಟೆಲ್ಲಿ, ನಾವು ವಯಸ್ಸು ಬೇರೆ ಆಗೈತಿ. ಯಾಕಂದ್ರ ನಾವು ಒಬ್ಬಂಟಿಗಾರು, ಹಿಂದಿಲ್ಲ ಮುಂದಿಲ್ಲ, ಅದಕ್ಕೆ ಏನಾರು ಕೇಳ್ರಿ ಆದ್ರೆ ಹೆಂಗ್ ಮಾಡ್ದಪ್ಪ ಮಾತು ಹೇಳಿ ನಮಗಟ್ಟು ಭಯ. ಅಲ್ಲಿ ಬಂದವ್ರ ಗೊತ್ತಾಕತ್ ನಿನಗ. ಕಾರ್ಭಾರಿಯವ್ರ, ನಿಮ್ಮ ಕಾಳಿಂಗ್ರ ಅವ್ಗೆ ಹೇಳು, ಬರೀ ನಾನು ವೀರಭದ್ರ ಅಲ್ಲ, ಶಿಡದ್ರ ಶಿವಶಕ್ತಿ ವೀರಭದ್ರ ಅಂತ. ಇವತ್ ನೀವ್ ನಮ್ ಧನಿ ಮನೆಗೆ ಬರ್ಬೇಕು, ನಾವ ಕಾಯ್ತಿರ್ತೀವಿ. ಭಯ ಏನೇ ದುರ್ಗಾ, ಸ್ವಲ್ಪ ನಾನು ಮನೆಗೆ ಬರೋದು ಲೇಟ್ ಆದ್ರೆ ಹುಡುಕೊಂಡು ಹೊಲಕ್ಕೆ ಬಂದ್ಬಿಡ್ತೀಯಲ್ಲ. ಹೌದು, ನೀವ ಬೇಗ ಬರಲಿಲ್ವಲ್ಲ, ಹಾಗೆ ನನ್ಗ ನಿನ್ಗೋಸ್ಕರವಾಗಿ ಬುತ್ತಿ ಕಟ್ಕೊಂಡು ಹೊಲಕ್ಕೆ ಬಂದ್ಬಿಟ್ಟೆ. ಅಲ್ಲ ಕಣೆ, ಇಷ್ಟೊಂದು ನನಗೋಸ್ಕರ ಕಾಯುವ ನೀನು? ನಿನಗೆ ದೇವತೆ ಅನ್ಲ, ಧರ್ಮ ದೇವತೆ ಅನ್ಲ, ಒಂದು ಅರ್ಥ ಆಗ್ತಾ ಇಲ್ಲ. ಅತಿಯಾಗಿ ಒಂದು ಹೆಂಡತಿಯನ್ನ ಬಣ್ಣಿಸುವುದು ತರವಲ್ಲ ರೀ. ಮಾಡಿಕೊಂಡ ಹೆಂಡತಿಗೆ ಮಾಡಿಕೊಂಡ ಗಂಡನ ಬಗ್ಗೆ ಪ್ರೀತಿ ಪ್ರೇಮ ವಾತ್ಸಲ್ಯವಿರುದ ಅದು ಅವಳ ಕರ್ತವ್ಯವಾಗಿದೆ ರೀ. ಇಷ್ಟಕ್ಕೂ ನೀವ್ ಒಂದ್ ನಿಮಿಷ ಕಾಣದೇ ಹೋದ್ರೆ ನಾನು ನಿಜಕ್ಕೂ ಮಂಗಳಾಗೇ ಬಿಡ್ತೀನಿ. ನೋಡಿ ಹೋಗ್ಲಿ ಬಿಡಿ,
ಆ ಕಾಳಿಕರವನ ಮನೆಯಲ್ಲಿ ಕೆಲಸ ಮಾಡುವ ಕಾರ್ಬಾರಿ ನನಗೆ ದಾರಿಯಲ್ಲಿ ಭೇಟಿಯಾದ. ಅವನೇನಾದ್ರೂ ನಿಮ್ಮ ಹತ್ರಕ್ಕೆ ಬಂದಿದ್ನ? ನನ್ನ ಹತ್ರನ ಬಂದಿದ್ದ. ನನ್ನ ಮಗ ಕಾಳಿಂಗರಾವ ಏನೋ ತಲೆ ಕೊಟ್ಟು ಕಳಿಸಿದ್ದ, ಹೇಳ್ಬೇಕು ಅಂತ ಇಲ್ಲಿಗೆ ಬಂದ. ಆದ್ರೆ ನನ್ನ ನೋಡಿದ ತಕ್ಷಣ ಅವನಿಗೆ ಬಾಯಿ ಬರಲಿಲ್ಲ, ಮಾಲಂ ದುರ್ಕೊಂಡು ಹೋಗ್ಬಿಟ್ಟ. ಓಹೋ, ಆ ಕಾಳಿಂಗರಾವ ಮಾಡುವ ಪ್ರತಿ ಒಂದು ದುಷ್ಟತನದ ಕೆಲಸಕ್ಕೆ ನೀವು ಅಡ್ಡಿ ಪಡಿಸ್ತೀರ ಅಂತ ತಿಳಿದುಕೊಂಡೆ, ಅದಕ್ಕೆ ನಿಮ್ ಬಾಯಿ ಬಂದ್ ಮಾಡ್ಬೇಕು ಅಂತ ಬಂದಿರಬಹುದು. ನಿಜ, ಆ ದುಷ್ಟ ಕಾಳಿಂಗರಾವ ಅವನ ವಿರುದ್ಧವಾಗಿ ಮಾತಾಡುವ ನನ್ನ ಧ್ವನಿ ಬಂದ್ ಮಾಡ್ಬೇಕು ಅಂತ ಕಳಿಸಿದ್ದ. ಏನೋ ಗೊತ್ತಿಲ್ಲ, ಅಲ್ಲೇ ಬನ್ರಿ ಮಾತಾಡೋಣ ಅಂತ ತಿಳಿಸೋದ. ನೋಡಿ, ಆ ಕಾಳಿಂಗರಾವ ದನಿ ಮಹಾ ದುಷ್ಟ, ಕರ್ಣೆ ಇಲ್ದಿರುವ ಕಟುಕ, ನೀತಿ ಇಲ್ದಿರೋ ನೀಚ. ನೋಡಿ, ಅಂತವರ ಸಹವಾಸ ನಮಗೇಕೆ ಅಂತ ಅವನು ರಸ್ತೆ ಹಿಡಿದು ಹೊರಟ್ರೆ ಎಷ್ಟೋ ಜನರು ಮರೆಯಾಗಿ ನಿಲ್ತಾರೆ, ಮಾನವಂತ ಮಹಿಳೆಯರು ಮರೆಯಾಗಿ ನಿಂತ್ಕೊಂಡ್ ಬಿಡ್ತಾರೆ. ಅಂತದ್ರಲ್ಲಿ ಅಂತವರ ಸಹವಾಸ ನಮಗೆ ಬೇಡ ರೀ. ಏ ದುರ್ಗಾ, ಏನೇ ಮಾತಾಡ್ತೀಯ? ನಿನ್ನ ಗಂಡ ನನ್ನ ಕೈಲೋಗದ ಹೇಳಿ ಅಂತ ತಿಳ್ಕೊಂಡಿದ್ಯ? ಅಲ್ಲ ಕಣೆ, ನಮ್ಮಂತವ್ರಿಗೆ ಸುಮ್ಮನೆ ಕುಂದ್ರೆ ಪಾಪ ಬಡವರ ಗತಿ ಏನು? ದಿನಕ್ಕೊಂದು ಅತ್ಯಾಚಾರ, ದಿನಕ್ಕೊಬ್ಬ ಬಡವರ ಮೇಲೆ, ಅವಾಯಕರ ಮೇಲೆ ಅನ್ಯಾಯ ಮಾಡುವ ಕಾಳಿಂಗರಾವನ ಸವರಿ ಅವರು. ನಿನ್ನ ಗಂಡನ ಬಗ್ಗೆ ಹೆಮ್ಮೆ ಪಡಬೇಕೇ ಹೊರತು ಎದುರಿಸು ಮಾತು ಮಾತಾಡ್ತೀಯಲ್ಲ. ಇಲ್ಲ ರೀ, ನಾನು ನಿಮ್ಗೆ ಭಯದಿಂದ ಬದುಕಬೇಕು ಅಂತ ಹೇಳ್ತಾ ಇಲ್ಲ ರೀ. ಅವರು ದುಷ್ಟರು, ನೀಚರು ನುಡಿದಂತೆ ನಡೆಯುವ ಕಾಲ ರೀ ಇದು. ಅಂತ ದುಷ್ಟರ ಸಹವಾಸ ನಮಗೇಕೆ ರೀ? ನೋಡಿ, ಅಂತ ದುಷ್ಟರ ಬೆನ್ ಕಟ್ಕೊಂಡು ಹೋಗಿ ನಾಳೆ ಏನಾದ್ರೂ ನಿಮ್ಗೆ ಹೆಚ್ಚು ಕಮ್ಮಿ ಆದ್ರೆ ನಾನೊಬ್ಳೇ ದುಃಖ ಪಡಬೇಕಾಗಿರೋದು, ಬೇರೆ ಯಾರು ದುಃಖ ಪಡೋದಕ್ಕೆ ಸಾಧ್ಯ ಇಲ್ಲ. ನಿಮ್ಮನ್ನ ಬಿಟ್ಟು ಬದುಕುವ ಶಕ್ತಿ ಆ ದೇವರು ನನಗೆ ಕೊಟ್ಟಿಲ್ಲ ರೀ. ನಾನು ಸಾಯಿವರೆಗೆ ನಿಮ್ಮ ಚರಣದಾಸಿಯಾಗಿ ನಿಮ್ ಜೊತೆ ಬಾಳ್ಬೇಕು ಅಂತ ನನ್ನ ಆಸೆ ರೀ. ನಾನು ಹೇಳಿ ಎಲ್ಲ ಕಡೆ ನಿನ್ನ ನಡು ದಾರಿಯಲ್ಲಿ ಬಿಟ್ಟು ಒಂಟಿಯಾಗಿ ನಿನ್ನ ಬಿಟ್ಟು ದುಷ್ಟರ ಕುತಂತ್ರಕ್ಕೆ ಶರಣಾಗುವ ಹೇಳಿ ಎಲ್ಲ ನಿನ್ ಗಂಡ. ನೀನು ಮಾತಾಡ, ಈ ಜನ್ಮಲ್ಲ ಮುಂದಿನ ಜನ್ಮದಲ್ಲೂ ನೆನ್ಬಿಟ್ಟು ನಾನು ಹೋಗ್ತೀನಿ.